ವೈಶಾಖ ಮಾಸ ಶುಕ್ಲ ಪಕ್ಷ ಚತುರ್ದಶಿಯ ಮುಸ್ಸಂಜೆಯಂದು ಶ್ರೀ ನರಸಿಂಹದೇವರು ಅವತರಿಸಿದ ಕಾರಣ ಇಂದು ಶ್ರೀ ನರಸಿಂಹದೇವರ ಜಯಂತಿಯನ್ನು ಆಚರಿಸಲಾಗುತ್ತದೆ. ಎಲ್ಲರಿಗೂ ಶ್ರೀ ನರಸಿಂಹದೇವರ ಜಯಂತಿಯ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸೋಣ. ದಿನಕ್ಕೊಂದು ದಾರಿದೀಪ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭೌತಿಕ ಜ್ಞಾನದ ಬಲದಿಂದ ಮತ್ತು ಅಜ್ಞಾನದಿಂದ ಮರಣವನ್ನೇ ಜಯಿಸಬೇಕು ಎಂದು ಹೊರಟವನು ಹಿರಣ್ಯಕಶಪು. ಅದಕ್ಕಾಗಿ ಅವನು ಘನಘೋರ ತಪಸ್ಸನ್ನು ಮಾಡಲು ಪ್ರಾರಂಭಿಸಿದನು. ಹಿರಣ್ಯಕಶಪು ಈ ತಪಸ್ಸಿನಿಂದ ಯಶಸ್ವಿಯಾದರೆ ದೇವರುಗಳಿಗೆ ನೆಮ್ಮದಿಯಿಲ್ಲ ಎಂದುಕೊಂಡ ಇಂದ್ರದೇವ ಅನೇಕ ತೊಂದರೆಗಳನ್ನು ಕೊಡಲು ಪ್ರಾರಂಭಿಸಿದ. ಆದರೆ ಹಿರಣ್ಯಕಶಪು ಯಾವ ತೊಂದರೆಗಳಿಗೂ ಜಗ್ಗದೆ ಬಗ್ಗದೆ ತಪಸ್ಸಿನಲ್ಲಿಯೇ ನಿರತರಾಗಿದ್ದ. ಕೊನೆಗೆ ಇಂದ್ರದೇವ ರಂಭೆ ಊರ್ವಶಿ ಮೇನಕೆಯನ್ನು ಕಳಿಸಿ ತಪಸ್ಸು ಭಂಗ ಮಾಡಲು ಕಳಿಸಿದ. ಆದರೂ ಯಶಸ್ವಿಯಾಗಲಿಲ್ಲ. ಕಾಮ ಮೋಹಲಾಭಿಗಳನ್ನು ಗೆದ್ದ ಹಿರಣ್ಯಕಶಪು ತಪಸ್ಸಿನಲ್ಲಿಯೇ ನಿರತನಾಗಿದ್ದ. ಆಗ ತಪಸ್ಸಿಗೆ ಮೆಚ್ಚಿದ ಸೃಷ್ಟಿಕರ್ತನಾದ ಬ್ರಹ್ಮದೇವನೇ ಭೂಮಿಗೆ ಇಳಿದು, ಮಗು ಹಿರಣ್ಯಕಶಪು ನಿನಗೆ ಏನು ಹೊರಬೇಕೋ ಕೇಳು ಎಂದು ಹೇಳಿದನು. ಆಗ ಹಿರಣ್ಯಕಶಪು ಸೃಷ್ಟಿಕರ್ತನಾದ ಬ್ರಹ್ಮನನ್ನು ನೋಡಿ ನಮಸ್ಕರಿಸಿದನು. ಓ ಬ್ರಹ್ಮದೇವನೇ, ನನಗೆ ಸಾವಿಲ್ಲದ ಅಮರತ್ವದ ವರ ಕೊಡಬೇಕೆಂದು ಕೇಳಿಕೊಂಡನು. ಆಗ ಬ್ರಹ್ಮನು, ಸಕಲ ಗ್ರಹಗಳ ಭೌತಿಕ ಸೃಷ್ಟಿಕರ್ತನಾದ ಸ್ವತಃ ನಾನೇ ಅಮರನಾಗಿಲ್ಲ, ನಿನಗೆ ಹೇಗೆ ಕೊಡಲಿ ನಾನು ಅಮರತ್ವದ ವರ, ಬೇರೆ ವರವನ್ನು ಕೇಳಿಕೋ ಎಂದು ಹಿರಣ್ಯಕಶಪನಿಗೆ ಹೇಳಿದನು. ಆಗ ಹಿರಣ್ಯಕಶಪು ಚಿಂತಿಸತೊಡಗಿದ. ಹೇಗಾದರೂ ಮಾಡಿ ಅಮರತ್ವವನ್ನು ಪಡೆಯಲೇಬೇಕು ಎಂದು ಯೋಚಿಸತೊಡಗಿದ. ನಂತರ, ಓ ಬ್ರಹ್ಮನೇ, ನನಗೆ ಮನುಷ್ಯನಿಂದಾಗಲಿ ಪ್ರಾಣಿಗಳಿಂದಾಗಲಿ ದೇವತೆಗಳಿಂದಾಗಲಿ ಭೂ ಜಲ ವಾಯು ಮತ್ತು ಯಾವುದೇ ಆಯುಧಗಳಿಂದಾಗಲಿ ಹಗಲು ಮತ್ತು ರಾತ್ರಿಯಲ್ಲಿ ಮನೆಯ ಒಳಗೆ ಮತ್ತು ಹೊರಗೆ ನನಗೆ ಮರಣ ಸಂಭವಿಸಬಾರದು ಎಂದು ವರ ಕೇಳಿಕೊಂಡನು. ಬ್ರಹ್ಮದೇವನು ಇವನ ಬೇಡಿಕೆಗಳನ್ನು ತಥಾಸ್ತು ಎಂದು ಆಶೀರ್ವದಿಸಿದನು. ಇದರಿಂದ ಸಂತೋಷನಾದ ಹಿರಣ್ಯಕಶಪು, ನನಗೆ ಸಾವೇ ಇಲ್ಲ, ನಾನು ಅಮರನಾಗಿದ್ದೇನೆ ಎಂದು ಇಂದ್ರ ದೇವನ ಮೇಲೆ ಆಕ್ರಮಣ ಮಾಡಿ ಇಂದ್ರ ಲೋಕವನ್ನು ವಶಪಡಿಸಿಕೊಂಡ. ಎಲ್ಲ ಮನುಷ್ಯರು ದೇವರುಗಳು ರಾಕ್ಷಸರು ನನ್ನನ್ನೇ ಪೂಜಿಸಬೇಕು, ಯಾರನ್ನೂ ಪೂಜಿಸಬಾರದು, ನಾರಾಯಣ ಜಪ ಮಾಡಲೇಬಾರದು ಎಂದು ಆದೇಶವಿತ್ತನು. ಹೀಗೆ ನಾರಾಯಣ ವಿರೋಧಿ ಆಡಳಿತ ಮಾಡಿದನು ಹಿರಣ್ಯಕಶಪು. ಇವನ ತಪ್ಪನ್ನು ಹೇಳಲು ಬಂದವನೇ ಪ್ರಹ್ಲಾದ. ಇವನು ಹಿರಣ್ಯಕಶಪುವಿನ ಮಗ. ಶ್ರೀ ನಾರಾಯಣ ಜಪ ಮಾಡಬಾರದು ಎಂದು ತಂದೆಯ ಆದೇಶವಿದ್ದರೂ ಸಹ ಶ್ರೀ ನಾರಾಯಣ ಜಪ ಮಾಡಿ ಭಕ್ತ ಪ್ರಹ್ಲಾದ ಎನಿಸಿಕೊಂಡ, ತಂದೆಯನ್ನೇ ವಿರೋಧಿಯಾಗಿಸಿಕೊಂಡ. ಒಂದು ದಿನ ಹಿರಣ್ಯಕಶಪು, ಮಗುವೇ ಪ್ರಹ್ಲಾದ, ನಾರಾಯಣ ಇಲ್ಲವೇ ಇಲ್ಲ, ಏಕೆ ಜಪ ಮಾಡುತ್ತೀಯ ಎಂದು ತಿಳಿಯೇಳಿದ. ಆಗ ಪ್ರಹ್ಲಾದ, ಓ ತಂದೆಯೇ, ನಾರಾಯಣ ಎಲ್ಲೆಲ್ಲೂ ಇದ್ದಾನೆ ಎಂದು ನಯವಾಗಿ ಉತ್ತರಿಸಿದ. ಆಗ ಹಿರಣ್ಯಕಶಪು, ನಾರಾಯಣ ಎಲ್ಲೆಲ್ಲೂ ಇದ್ದಾನೆಯೋ, ಅಲ್ಲಿ ಇದ್ದಾನೆಯೋ, ಇಲ್ಲಿ ಇದ್ದಾನೆಯೋ, ಆ ಕಂಬದಲ್ಲಿ ಇದ್ದಾನೆಯೋ, ಈ ಕಂಬದಲ್ಲಿ ಇದ್ದಾನೆಯೋ ಎಂದು ಹೇಳುತ್ತಾ ಕಂಬಗಳನ್ನು ಒಡೆಯತೊಡಗಿದ. ಆಗ ಕಂಬದಲ್ಲಿ ಪ್ರತ್ಯಕ್ಷನಾದನು ಶ್ರೀಮನ್ ನಾರಾಯಣ, ಶ್ರೀ ನರಸಿಂಹನ ಅವತಾರದಲ್ಲಿ. ಈ ಅವತಾರ ಇಟ್ಟಿದ್ದು ವೈಶಾಖ ಮಾಸ ಶುಕ್ಲಪಕ್ಷ ಚತುರ್ದಶಿಯ ಮುಸ್ಸಂಜೆ ಎಂದು. ಅದಕ್ಕಾಗಿ ಈ ದಿನವನ್ನು ಶ್ರೀ ನರಸಿಂಹ ಜಯಂತಿ ಎಂದು ಆಚರಿಸಲಾಗುವುದು. ಉಗ್ರರೂಪಿಯಾಗಿದ್ದ ಶ್ರೀ ನರಸಿಂಹದೇವರಿಗೂ, ಬಲಿಷ್ಠ ಬಾಹುಬಲಗಳಿಂದ ಕೂಡಿದ್ದ ಹಿರಣ್ಯಕಶಪುಗೂ ಘನಘೋರ ಯುದ್ಧ ನಡೆಯಿತು. ಕೊನೆಗೆ ಹಿರಣ್ಯಕಶಪುಗೆ ಅತ್ತ ಮಾನವನಿಲ್ಲದ, ಇತ್ತ ಸಿಂಹವೂ ಅಲ್ಲದ, ಅರ್ಧ ಮಾನವ ಅರ್ಧ ಸಿಂಹದ ರೂಪದಲ್ಲಿ ಯಾವುದೇ ಆಯುಧಗಳನ್ನು ಬಳಸದೆ ಕೇವಲ ಉಗುರಿನಿಂದ ಹಗಲು ಅಲ್ಲದ ರಾತ್ರಿಯಲ್ಲದ ಮುಸ್ಸಂಜೆಯೆಂದು ಮನೆಯ ಒಳಗೇ ಅಲ್ಲ, ಮನೆಯ ಹೊರಗೂ ಅಲ್ಲ, ವಸ್ತಿನ ಮೇಲೆ ಕುಳಿತುಕೊಂಡು ಹಿರಣ್ಯಕಶಪುವನ್ನು ವಧೆ ಮಾಡಿದ. ಶ್ರೀಮನ್ನ ನಾರಾಯಣ ರೂಪದ
ಶ್ರೀ ನರಸಿಂಹಸ್ವಾಮಿ. ಧರ್ಮಕ್ಕೂ ಮತ್ತು ಅಧರ್ಮಕ್ಕೂ ಸಂಘರ್ಷವಾದಾಗ ಶ್ರೀಮನ್ನಾರಾಯಣ ಅವತರಿಸಿದ್ದು ಈ ರೂಪದಲ್ಲಿ. ಇಲ್ಲಿ ಗೆದ್ದದ್ದು ಶ್ರೀಮನ್ನಾರಾಯಣನೂ ಅಲ್ಲ ಮತ್ತು ರಾಕ್ಷಸ ಹಿರಣ್ಯಕಶಿಪುನೂ ಅಲ್ಲ. ಇಲ್ಲಿ ಗೆದ್ದಿದ್ದು ಭಕ್ತಿ, ಭಕ್ತ ಪ್ರಹ್ಲಾದನೇ ಇಲ್ಲಿ ಗೆದ್ದಿದ್ದು. ಭಕ್ತಿಯ ಮುಂದೆ ಎಲ್ಲವೂ ಶೂನ್ಯ ಎಂದು ತೋರಿಸಿಕೊಟ್ಟಿದ್ದಾನೆ ಭಕ್ತ ಪ್ರಹ್ಲಾದ. ಒಟ್ಟಿನಲ್ಲಿ ದೇವರು ಕೊಟ್ಟಷ್ಟು ಆಯುಷ್ಯವನ್ನು ಮನುಷ್ಯನು ಆತ್ಮಜ್ಞಾನವನ್ನು ಪಡೆದು ಸಮಾಜದಲ್ಲಿ ಜ್ಞಾನಿಯಾಗಿ ಬದುಕಬೇಕು ಎಂಬುದು ತೋರಿಸಿಕೊಟ್ಟನು ಶ್ರೀಮನ್ನಾರಾಯಣ ಶ್ರೀ ನರಸಿಂಹಸ್ವಾಮಿ. ಎಲ್ಲರಿಗೂ ಮತ್ತೊಮ್ಮೆ ಶ್ರೀ ನರಸಿಂಹಸ್ವಾಮಿ ಜಯಂತಿಗಳ ಶುಭಾಶಯಗಳನ್ನು ಕೋರುತ್ತಾ ಇಂದಿನ ಸಂಚಿಕೆಯನ್ನು ಮುಕ್ತಾಯಗೊಳಿಸೋಣ. ಮುಂದಿನ ವಿಶೇಷ ಸಂಚಿಕೆಯೊಂದಿಗೆ ಮತ್ತೆ ಭೇಟಿ ಹೋಗೋಣ. ಜೈ ಭಾರತ ಮಾತೆ, ಜೈ ಕರ್ನಾಟಕ ಮಾತೆ, ಜೈ ನರಸಿಂಹಸ್ವಾಮಿ. ಈ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋಗಳನ್ನು ವೀಕ್ಷಿಸಲು ಬೆಲ್ ಬಟನ್ ಒತ್ತಿರಿ ಹಾಗೂ ಈ ಲಿಂಕನ್ನು ಇತರರಿಗೆ ಶೇರ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿರಿ. ಧನ್ಯವಾದಗಳು.